ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಹಾಲು ಕೋವಾ ಮಾಡಿ ತೋರಿಸ್ತೀನಿ ರೀ. ಹಾಲು ಕೋವಾ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬರ್ರಿ. ಹಾಲು ಕೋವಾ ಮಾಡೋಕ್ಕೆ ಮೊದಲೇದಾಗಿ 1 ಕಪ್ ಮೈದಾ ಹಿಟ್ಟು, 3/4 ಕಪ್ ಸಕ್ಕರೆ ಪೌಡ್ರ್, 1 ಕಪ್ ಬೆಣ್ಣೆ, ಸ್ವಲ್ಪ ತುಪ್ಪ. ಹಾಲು ಕೋವಾ ಮಾಡೋಕ್ಕೆ ಏನೇನು ಬೇಕಂತ ನೋಡಿದ್ರಲ್ರಿ, ಈಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಾನೀಗ ಒಂದು ಪಾತ್ರೆ ಇಟ್ಕೋತೀನಿ ರೀ. 1 ಕಪ್ ಮೈದಾ ಹಿಟ್ಟು ಹಾಕೋತೀನಿ ನೋಡ್ರಿ. ನಾ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೋಬೇಕ್ರಿ. ಹಾಲು ಕೋವಾ ಅಂದ್ರೆ ನಿಮ್ಗೆ ಗೊತ್ತಿದ್ದೇ ಇರ್ತೈತ್ರಿ, ನೀವು ಚಿಕ್ಕ ಮಕ್ಕಳಿದ್ದಾಗ ಅಂಗಡಿಯಲ್ಲಿ ಹೋಗಿ ತಿಂದಿರ್ತೀರಿ. ಈಗ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ನೋಡ್ರಿ. ಇದು ಲೋ ಫ್ಲೇಮಲ್ಲೇ ಹುರ್ಕೋಬೇಕ್ರಿ ಮೈದಾ ಹಿಟ್ಟು. ನಿಮ್ಗೆ ಹುರಿತಾ ಇದ್ರೆ ಗೊತ್ತಾಗ್ತೈತ್ರಿ, ಮೈದಾ ಹಿಟ್ಟಿಂದು ಹಸಿ ವಾಸನೆ ಹೋಗೋರಿಗೆ ಹುರ್ಕೋಬೇಕ್ರಿ. ಇದ್ಯಾರಪ್ಪ ಮನೆ ಮಾಡ್ಕೋತ ಕೊಡಬೇಕು ಅಂತ ಅನಿಸಿದ್ರೆ ಅಂಗಡ್ಯಾಗ ಹೋಯ್ತು ಅಂತ ತಿಂತೀರಿ. ಅಂಗಡ್ಯಾಗ ಏನು ಹಾಕಿ ಮಾಡಿರ್ತಾರೆ ನಮಗೆ ಗೊತ್ತಿರಲ್ಲ, ಹಾಗಾಗಿ ನೀವು ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ತುಂಬ ಖುಷಿಯಾಗಿ ತಿಂತೀರಿ. ನಿಮ್ಗೆ ಗೊತ್ತಿರ್ತೈತಿ ನಾವು ಏನು ಹಾಕಿ ಮಾಡಿರ್ತೀವಿ ಅಂಥೇಳಿ. ಅಂಗಡ್ಯಾಗಿನ ತಂದು ತಿನ್ನೋಕ್ಕಿನ ಮನೆಗೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದ್ರಿ. ಈ ರೆಸಿಪಿ ಮಾಡೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ರೀ, ನೀವು ಟೈಮ್ ಇರುವಾಗ ಮಾಡ್ಕೋಬೋದು ರೀ. ಒಂದು 10-15 ನಿಮಿಷ ಬೇಕಾಗ್ತೈತೆ ರೀ. ಈಗ ನಾನೇನು ಬೆಣ್ಣೆ ತೊಗೊಂಡಿದ್ನಲ್ಲ ರೀ, ಬೆಣ್ಣೆ ಹಾಕೋತೀನಿ ನೋಡ್ರಿ. ಈಗ ನಾನು ಬೆಣ್ಣೆ ಹಾಕೊಂಡಿನಲ್ಲ ರೀ, ಇದು ಬೆಣ್ಣೆ ಎಲ್ಲ ಕರಗಬೇಕ್ರಿ. ಇದು ಮೊದಲೇ ನಾವು ಬರೀ ಮೈದಾ ಹಿಟ್ಟು ಹುರಿಯಾಕ 5 ನಿಮಿಷ ಬೇಕ್ರಿ, ಮತ್ತು ಬೆಣ್ಣೆ ಹಾಕಿದ್ಮೇಲೆ ಒಂದು 10 ನಿಮಿಷ ಬೇಕಾಗುತ್ತೆ ರೀ ಹುರಿಯಾಕ. ಇದು ಬೆಣ್ಣೆ ಎಲ್ಲ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗ್ಬೇಕ್ರಿ. ನಾನು ಫ್ರಿಜ್ಜಲ್ಲಿ ಇಟ್ಟರು ಬೆಣ್ಣೆ ತೊಗೊಂಡಿನಿ ರೀ, ಸ್ವಲ್ಪ ಗಟ್ಟಿ ಐತಿ. ನೀವು ನಾರ್ಮಲ್ ಆಗಿರೋ ಬೆಣ್ಣೆ ತೊಗೊಂಡ್ರೆ ಬೇಗ ಮೆಲ್ಟ್ ಆಗುತ್ತೆ ರೀ. ಒಟ್ಟಾರೆ ಇದು ಹಿಟ್ಟಿನ ಜೊತೆಗೆ ಬೆಣ್ಣೆ ಮಿಕ್ಸ್ ಆಗ್ಬೇಕ್ರಿ. ಇದು ನೀವು ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೋಬೇಕ್ರಿ, ಇಲ್ಲಾಂದ್ರೆ ಹೊತ್ತೋಗೋ ಸಾಧ್ಯತೆ ಇರ್ತೈತ್ರಿ. ಈಗ ನಾವು ಒಂದು ಸ್ಪೂನ ತುಪ್ಪ ಹಾಕೋತೀನಿ ನೋಡ್ರಿ. ಇದು ಸ್ವಲ್ಪ ಉದುರುದ್ರ ಆಯ್ತಲ್ರಿ ಬೆಣ್ಣೆ ಹಾಕಿರೋದಕ್ಕೆ, ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಈ ರೀತಿ ಚಲೋ ಹೊತ್ತಿನಾಗೆ ಬರ್ತೈತ್ರಿ. ನೀವು ಬೆಣ್ಣೆ ಇದ್ರೆ ಬೆಣ್ಣೆನೇ ಹಾಕೋಬೋದು, ಇಲ್ಲ ಸ್ವಲ್ಪ ತುಪ್ಪ ಆದರೂ ಹಾಕೋಬೋದು ರೀ. ಈಗ ನೋಡ್ರಿ ಬೆಣ್ಣೆ ತುಪ್ಪ ಎಲ್ಲ ಕರಿಗಿ ನೋಡ್ರಿ, ಈ ಥರ ಮೈದಾ ಹಿಟ್ಟ ವೈಟ್ ವೈಟ್ ಹೆಂಗೆ ತಳ ಬಿಡ್ತಾ ಇದೆ ಆ ರೀತಿ ಆಗ್ಬೇಕ್ರಿ. ಆ ರೀತಿ ಆಗುವವರೆಗೂ ನಾವು ಹುರಿತಾನೆ ಇರ್ಬೇಕ್ರಿ. ಈಗ ನೋಡ್ರಿ ನಾವು ತಿರುಗಿಸ್ತಾ ಇದ್ದಂಗೆ ಕೆಳಗಡೆ ಹೆಂಗೆ ವೈಟ್ ವೈಟ್ ಬರ್ತಾ ಇದೆ, ಈಗ ನೀವು ಮಾಡಾಕತ್ತಿದ್ದು ಕರೆಕ್ಟ್ ಹದ ಬರ್ತಾ ಇದೆ ಅಂತ ಅರ್ತಾರೆ. ಈಗ ನೋಡ್ರಿ ಇದು ನಾವು ಒಂದು 10 ನಿಮಿಷ ಹುರಿದೆ, ಇನ್ನೊಂದು ಸ್ವಲ್ಪ ಹುರ್ಕೋಬೇಕಿದು. ಈಗ ಅಂಗಡ್ಯಾಗಿಂದ ತೊಗೋತೀವಲ್ಲ ನಾವು ಹಾಲು ಕೋವಾ, ಅದಕ್ಕೆ ಫುಲ್ ವೈಟ್ ಕಲರ್ ಬರ್ತೈತಿ. ಅದು ಯಾಕೆ ಗೊತ್ತಂದ್ರೆ ಡಾಲ್ಡ ಹಾಕ್ತಾರೆ, ವನಸ್ಪತಿ ಗೀ ಅಂತಾರಲ್ರಿ, ಡಾಲ್ಡ ಹಾಕಿ ಮಾಡ್ತಾರೆ. ನಾವು ಮನೆಯಾಗ ಪ್ಯೂರ್ ಬೆಣ್ಣೆ ಅಥವಾ ಪ್ಯೂರ್ ತುಪ್ಪ ಹಾಕಿ ಮಾಡಿದ್ರೆ ಮಸ್ತಾಗಿ ಬರ್ತೈತ್ರಿ, ಆದರೆ ಸ್ವಲ್ಪ ಕಲರ್ ಚೇಂಜ್ ಇರ್ತೈತ್ರಿ. ರುಚಿ ಮಾತ್ರ ಅದೇ ಥರ ಬರ್ತೈತ್ರಿ, ಸೇಮ್ ಅಂಗಡ್ಯಾಗ ತಂದಂಗೆ ರುಚಿ ಇರ್ತೈತ್ರಿ. ನೀವು ಹಾಲು ಕೋವಾ ಮಾಡಬೇಕಾದ್ರೆ ಕಂಪಲ್ಸರಿ ಇದು ಫುಲ್ ತಣ್ಣಗಾಗಬೇಕ್ರಿ. ತಣ್ಣಗಾದ ನಂತರನೇ ಸಕ್ಕರೆ ಪೌಡರ್ ಹಾಕೋಬೇಕು. ನೀವು ಬಿಸಿ ಇದ್ದಾಗ ಹಾಕಿದ್ರೆ ಸಕ್ಕರೆ ಮೆಲ್ಟ್ ಆಗೋ ಸಾಧ್ಯತೆ ಇರ್ತೈತಿ, ಹಾಗಾಗಿ ನೀವು ಸ್ಟೋವ್ ಆಫ್ ಮಾಡಿ ತಣ್ಣಗಾಕ್ಬಿಡ್ಬೇಕ್ರಿ. ಪೂರ ತಣ್ಣಗಾದ ನಂತರನೇ ಸಕ್ಕರೆ ಪೌಡರ್ ಹಾಕೋಬೇಕು. ಈಗ ಇದ್ರ ಬೇಗ ತಣ್ಣಗಾಗಲ್ರಿ, ನಾ ಬೇರೆ ಪ್ಲೇಟಲ್ಲಿ ಹಾಕೋತೀನಿ ರೀ. ಈಗ ನೋಡ್ರಿ ಸ್ಟೋವ್ ಆಫ್ ಮಾಡ್ಕೋತೀನಿ ರೀ ನಾ. ಈಗ ನಾನು ದೊಡ್ಡ ಪಾತ್ರೆಗೆ ಹಾಕಿ ಆರಾಕ್ಬಿಡ್ತೀನಿ, ಇದ್ರಾಗೆ ಬಿಟ್ಟರೆ ಬೇಗ ತಣ್ಣಗಾಗಲ್ಲ. ಈ ದೊಡ್ಡ ಪಾತ್ರೆಗೆ ಹಾಕಿ ತಣ್ಣಗಾಕ್ ಬಿಡ್ತೀನಿ ರೀ. ನಾನು ಈ ದೊಡ್ಡ ಪಾತ್ರೆಯಲ್ಲಿ ಯಾಕೆ ಹಾಕಿನಿ ಅಂದ್ರೆ, ಈ ತಣ್ಣಗಾದ ನಂತರ ಸಕ್ಕರೆ ಪೌಡರ್ ಹಾಕಿ ಕಲಿಸ್ಬೇಕಾಗ್ತೈತ್ರಿ, ಸಕ್ಕರೆ ಪೌಡರ್ ಎಲ್ಲ ಮಿಕ್ಸ್ ಮಾಡ್ಬೇಕಲ್ರಿ, ಹಾಗಾಗಿ ದೊಡ್ಡದ್ರಾಗ ಹಾಕೊಂಡೇನಿ ರೀ. ಇದು ಸ್ವಲ್ಪ ತಣ್ಣಗಾಗಲ್ರಿ, ತಣ್ಣಗಾದ ನಂತರ ನಾವು ಸಕ್ಕರೆ ಪೌಡರ್ ಹಾಕ್ಕೊಳ್ಳೋಣ ರೀ. ಈಗ ಅದು ತಣ್ಣಗಾಗೋಷ್ಟೊತ್ತಿಗೆ ನಾನು ಒಂದು ಡಬ್ಬಿಗೆ ತುಪ್ಪ ಸಾರು ಇಡ್ತೀನಿ ರೀ. ನಾನು ಪ್ಲಾಸ್ಟಿಕ್ ಡಬ್ಬಿ ತೊಗೊಂಡೀನಿ, ನೀವು ಪ್ಲೇಟ ಇದು ಯಾವುದಾದ್ರೂ ಸ್ಟೀಲಿನ ಡಬ್ಬಿ ಇದ್ರೂ ಹಾಕೋಬೋದು ರೀ. ನಾನು ಚೌಕ್ ಶೇಪ್ ಬರಲಿ ಅಂತೇಳಿ ಈ ಥರ ಚೌಕೊಂದು ಪ್ಲಾಸ್ಟಿಕ್ ಡಬ್ಬಿ ತೊಗೊಂಡೇನಿ ರೀ. ಇದಕ್ಕೆಲ್ಲ ಚಲೋ ಹೊತ್ತಿಗೆ ತುಪ್ಪ ಸಾರ್ಕೋತೀನಿ ನೋಡ್ರಿ. ನಿಮ್ಮನೆ ಕೇಕ್ ಟ್ರೇ ಯಾವ್ದಾದ್ರು ಪ್ಲೇಟ್ಗಳು ಚೌಕ ಆಕಾರಲ್ಲಿ ಇದ್ದು ಅಂದ್ರೆ ಹಾಕೋಬೋದು ರೀ ಅದ್ರಾಗ. ನಾನೀಗ ಇದ್ರಾಗ ಹಾಕೋತೀನಿ ನೋಡ್ರಿ. ನಾನಿಲ್ಲಿ ಪಾತ್ರೆಯಲ್ಲಿ ತಣ್ಣಗೆ ಹಾಕ್ಬಿಟ್ಟಿದ್ದೆ ರೀ, ಹಾಕಿ ಇಲ್ಲಿ ಡಬ್ಬಿಗೆ ತುಪ್ಪ ಸೌರಿಟ್ಟಿದ್ದೆ, ತುಪ್ಪನೂ ಸೌರಿಟ್ಟಿನಿ. ಈಗ ಇಲ್ಲಿ ಪಾತ್ರೆಗೆ ತಣ್ಣಗೆ ಹಾಕ್ಬಿಟ್ಟಿದ್ದೆ ನೋಡ್ರಿ. ಇದನ್ನ ಹಾಕಾಗ ಹೆಂಗಿತ್ತು, ಈಗ ಹೆಂಗೆ ಬಂದೈತೆ ನೋಡ್ರಿ. ಅದು ಬೆಣ್ಣೆ ಮತ್ತು ತುಪ್ಪ ಎಲ್ಲ ಮೆಲ್ಟ್ ಆಗಿತ್ತಲ್ರಿ, ಉದುರಿದ್ರಿತ್ತಿರ ತಣ್ಣಗೆ ಹಾಕ್ಬಿಟ್ಟಾಗ ಬಿಸಿ ಇದ್ದಾಗ. ಈಗ ತಣ್ಣಗಾಗ ಹಿಂಗಾಗೈತೆ ನೋಡ್ರಿ, ತುಪ್ಪ ಎಲ್ಲ ಬಿಟ್ಕೋತಾ ಇದೆ ನೋಡ್ರಿ, ಮೆಲ್ಟ್ ಆಗ್ತಾ ಇದೆ ನೋಡ್ರಿ. ಈ ಹದ ಬರಬೇಕ್ರಿ ಇದು. ಈ ಹದ ಬಂದ್ರೆ ಹಾಲು ಕೋವಾ ಸಖತ್ತಾಗಿ ಬರ್ತೈತ್ರಿ. ಇದು ನಾನು ಸಕ್ಕರೆ ಮಿಕ್ಸಿ ಹಾಕಾಗ 2 ಏಲಕ್ಕಿ ಹಾಕಿ ಪೌಡ್ರ್ ಮಾಡ್ಕೊಂಡಿನಿ ರೀ. ಈಗ ನಾನು ಸಕ್ಕರೆ ಪೌಡ್ರ್ ಹಾಕೋತೀನಿ ನೋಡ್ರಿ. ಇದು ಸ್ವಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕಾಗ್ತೈತ್ರಿ, ಅಂದರೆ ಮಿಕ್ಸ್ ಮಾಡಬೇಕ್ರಿ. ಒಮ್ಮೆ ಎಲ್ಲ ಒಟ್ಟಿಗೆ ಹಾಕೋಬೇಡ್ರಿ,
ಸಸಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು ಒಮ್ಮೆ ಸಕ್ಕರೆ ಹಾಕೊಂಡ್ರೆ ಅದು ಹಿಟ್ಟಿನ ಜೊತೆಗೆ ಚಲೋತ್ತಿನ ಮಿಕ್ಸ್ ಆಗಲ್ಲರಿ ಹಾಗಾಗಿ ಸಸಲ್ಪ ಹಾಕೋತ ಚಲೋತ್ತಿನಗೆ ಮಿಕ್ಸ್ ಮಾಡಬೇಕಾಗ್ತೈತಿ ನಾನು 1 ಕಪ್ ಮೈದಾ ಹಿಟ್ಟಕ್ಕೆ 3/4 ಕಪ್ ಸಕ್ಕರೆ ಪೌಡರ್ ತಗೊಂಡಿನಿ ರೀ ನಿಮಗೆ ಸಿಹಿಗೆ ಎಷ್ಟು ಅನುಕೂಲ ಆಗುತ್ತೆ ನೋಡಿ ಅಷ್ಟು ಹಾಕೋಬಹುದು ನಾನು ತಗೊಂಡಿರೋ ಅಳತೆಯಲ್ಲಿ ಆದ್ರೆ ಕರೆಕ್ಟ್ ಆಗೈತೆ ರೀ ನಾನು ತಗೊಂಡಿರೋ ಅಳತೆಯಲ್ಲಿ ಮಾಡಿದ್ರೆ ತೀರಾ ಸಿಹಿನೂ ಅಲ್ಲ ತೀರಾ ಸಪ್ಪೆನೂ ಅಲ್ಲ ರೀ ಮೀಡಿಯಂ ಹದದಲ್ಲಿ ಬರ್ತೈತೆ ರೀ ನೀವು ನೋಡಿಕೊಂಡು ಸಿಹಿ ಜಾಸ್ತಿ ಬೇಕಂದ್ರೆ ಇನ್ನ ಸ್ವಲ್ಪ ಸಕ್ಕರೆ ಪೌಡರ್ ಜಾಸ್ತಿ ಮಾಡ್ಕೋಬಹುದು ರೀ ಇಲ್ಲ ಸಿಹಿ ಕಡಿಮೆ ಬೇಕಂದ್ರೆ ಇನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ರೀ ನಾನು 3/4 ಕಪ್ ಸಕ್ಕರೆ ಪೌಡರ್ ತಗೊಂಡಿನಿ 1 ಕಪ್ ಮೈದಾ ಹಿಟ್ಟು ತಗೊಂಡಿನಿ 1 ಕಪ್ ಬೆಣ್ಣೆ ತಗೊಂಡಿನಿ ರೀ ಈಗ ನೋಡ್ರಿ ನಾನು ತಗೊಂಡಿರೋ ಸಕ್ಕರೆ ಎಲ್ಲ ಹಾಕೊಂಡಿನಿ ಈಗೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಳ್ಳಕತ್ತೀನಿ ನೋಡ್ರಿ ಈಗ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ ರೀ ನೀವು ನೋಡ್ಕೊಂಡು ತುಪ್ಪ ಬೇಕಾದ್ರೆ ಹಾಕೋಬಹುದು ರೀ ನಿಮಗೆ ಗೊತ್ತಾಗ್ತೈತಿ ರೀ ಕೈಯಾ ಕಲಸ್ತಾ ಇರಬೇಕಾದ್ರೆ ನೀವು ನೋಡ್ಕೊಂಡು ಸ್ವಲ್ಪ ಏನಾದರೂ ಉದುರು ಅನ್ಸಿತ್ತಂದ್ರೆ ಒಂದು ಸ್ಪೂನ್ ತುಪ್ಪ ಹಾಕೋಬೇಕು ರೀ ಈಗ ಇದು ನೋಡ್ರಿ ನಾವು ಹಾಲು ಕೋವಾ ಮಾಡುವಂತ ಮಿಶ್ರಣ ಕರೆಕ್ಟ್ ಆಗಿ ಬಂದೈತಿ ಈಗ ಒಂದು ಡಬ್ಬಿಗೆ ತುಪ್ಪ ಸವರಿ ಇಟ್ಟಿದ್ನಲ್ಲ ರೀ ಅದಕ್ಕೆ ಹಾಕೋತೀನಿ ನೋಡ್ರಿ ಈಗ ನೋಡ್ರಿ ನಾನು ತುಪ್ಪ ಸವರಿ ಇಟ್ಟಿದ್ನಲ್ಲ ಆ ಡಬ್ಬಿಗೆಲ್ಲ ಹಾಕೊಂಡಿನಿ ನೋಡ್ರಿ ಈಗ ಇದು ಒಂದೇ ಸಮ ಮಾಡ್ಕೋಬೇಕು ರೀ ಈಗ ನೋಡ್ರಿ ಇದು ಒಂದೇ ಸಮ ಬರಂಗ ಮಾಡ್ಕೋಬೇಕು ಒಂದು ಸ್ಪೂನ್ ತಗೊಂಡು ಈಗ ಹಾಲು ಕೋವಾ ಹಿಂಗ ಮಾಡಾಗ ನಿಮಗೆ ಗೊತ್ತಾಗ್ತೈತಿ ರೀ ಈ ಮೇಲಿನ ಪದರು ಸಾಫ್ಟ್ ಆಗಿ ಬರ್ತೈತಿ ನೋಡ್ರಿ ಅದಕ್ಕೆ ಸ್ಪೂನ್ಲೇ ಒಂದೇ ಸಮ ಲೆವೆಲ್ ಆಗಿ ಮಾಡ್ಕೋಬೇಕು ರೀ ಇದು ಈ ರೀತಿ ಸಾಫ್ಟ್ ಆಗಿ ಬಂತಂದ್ರೆ ನಿಮ್ಮ ಹಾಲು ಕೋವಾ ಮಸ್ತ್ ಆಗಿ ಬಂದೈತೆ ಅಂತ ಅರ್ಥರಿ ಈಗ ನೋಡ್ರಿ ಎಲ್ಲ ಸಾಫ್ ಮಾಡ್ಕೊಂಡಿದ್ದೀನಿ ಈಗ ನಾನು ಕಟ್ ಮಾಡ್ಕೋತೀನಿ ನೋಡ್ರಿ ನಿಮಗೆ ಯಾವ ಸೇಪಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು ರೀ ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಕತ್ತೀನಿ ನೋಡ್ರಿ ನಾವು ಮುಂಚೆನೇ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ರೆ ಗಟ್ಟಿ ಆದ ತಕ್ಷಣ ತಕ್ಕೋಬೋದು ರೀ ಈಗ ನಾವು ಫ್ರಿಜ್ಜಲ್ಲಿ ಇಟ್ಟು ತೆಗೆದು ಕಟ್ ಮಾಡಕ್ಕೆ ಹೋದ್ರೆ ಗಟ್ಟಿಯಾಗಿರ್ತೈತಿ ಅಲ್ರಿ ಹಾಗಾಗಿ ಕಟ್ ಮಾಡಕ್ಕೆ ಬರಲ್ಲ ರೀ ನಾನು ಚಿಕ್ಕ ಚಿಕ್ಕ ಪೀಸ್ ಆಗಿ ಮಾಡ್ಕೊಂಡಿನಿ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು ರೀ ನೋಡ್ರಿ ನಾನು ಇದು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ರೀ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿನಿ ಈಗ ತೆಗೆದಿನಿ ರೀ ತೆಗೆದು 10 ನಿಮಿಷ ಆಯಿತು ಈಗ ನಾನು ಆಚೆ ತೆಗಿತೀನಿ ನೋಡ್ರಿ ಈಗ ಈ ಪ್ಲೇಟಿಗೆ ಹಾಕೋತೀನಿ ರೀ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ ನಾನೀಗ ನಿಮ್ಗೆ ತೆಗೆದು ತೋರಿಸ್ತೀನಿ ನೋಡ್ರಿ ಈಗ ನೋಡ್ರಿ ನಾವು ಕಟ್ ಮಾಡಿದ್ದು ಎಷ್ಟು ಚಂದ ಬಂದೈತಿ ನೋಡ್ರಿ ನೋಡ್ರಿ ಈಗ ಇದು ನಾನು ಕೈಯಾಗಿ ಹಿಡ್ಕೊಂಡ್ರೆ ಸೇಮ್ ಅಂಗಡ್ಯಾಗ ತಂದು ತಿಂತೀವಲ್ಲ ರೀ ಅದೇ ಥರ ಫೀಲ್ ಬರಾಕ್ತೈತಿ ನಾವು ಚಿಕ್ಕವರಿಂದ ತಿಂದಿರ್ತಿದ್ವಿ ಈ ಥರ ಅದು ಅದೇ ಫೀಲ್ ಬರಾಕ್ತೈತಿ ನೋಡ್ರಿ ಈಗ ನನಗೆ ನೋಡಿದ್ರಲ್ರಿ ಕೆಲವೇ ಕೆಲವು ಪದಾರ್ಥ ಯೂಸ್ ಮಾಡಿ ನಾನು ಹಾಲು ಕೋವಾ ಮಾಡಿದೆ ನೀವು ನಿಮ್ಮ ಮನೆಯಾಗ ಈ ರೀತಿ ಹಾಲು ಕೋವಾ ಮಾಡಿಕೊಂಡು ತಿನ್ಬೋದು ರೀ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ ಈ ಹಾಲು ಕೋವಾ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ನಮಸ್ಕಾರ ರೀ ಅಪ್ಪ ಏ ದಿನ ಒಂದು ಏನಾರು ಹೇಳ್ತಿದ್ದಲ್ಲ ಇವತ್ತು ಒಂದು ನೀ ಏನಾರು ಹೇಳಬೇಕಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರು ನಮಗೊಂದು ಮೆಸೇಜ್ ಕಳಿಸಿದ್ರು ನಿಮ್ಮ ಮುಂದೆ ಅದನ್ನ ಈಗ ನಾನು ಓದಿ ಹೇಳ್ತೀನಿ ದೊಡ್ಡವ್ರು ಏನು ಹೇಳ್ತಾರಂತಂದ್ರೆ ಸುಖ ಯಾವಾಗಲೂ ಸಾಸಿವೆಯಷ್ಟೇ ಸಿಗುವುದು ಕಷ್ಟ ಯಾವಾಗಲೂ ಸಾಗರದಷ್ಟು ಜೀವನವೇ ಹಾಗೆ ಕತ್ತಲು ದೊಡ್ಡದು ಅದನ್ನು ಓಡಿಸೋ ದೀಪ ಚಿಕ್ಕದು ಏ ಬಾರಿ ಹೇಳಿದಲ್ಲಪ್ಪ ಮೊನ್ನೆ ಒಂದು ಒಗಟ್ ಹೇಳಿದ್ದೆಲ್ಲ ಅದ್ರ ಉತ್ತರ ಹೇಳಿ ಇವತ್ತೊಂದು ಒಗಟ್ ಹೇಳಿ ನೋಡೋಣ ನಾ ಮೊನ್ನೆ ಒಂದು ಒಗಟ್ ಹೇಳಿದ್ದೆ ರೀ ಅದೇನಪ್ಪ ಅಂತಂದ್ರೆ ಕೆರೆಯೆಲ್ಲ ಕುರಿ ಹೆಜ್ಜೆ ಏನದು ಓದ್ ಕೇಳಿದ್ದೆ ಎಲ್ಲರೂ ಸರಿಯಾದ ಉತ್ತರ ಕೊಟ್ಟಿರಿ ಅದ್ರ ಉತ್ತರ ನಕ್ಷತ್ರ ರೀ ಇವತ್ತೊಂದು ಒಗಟ್ ಹೇಳ್ತೀನಿ ಬರ್ರಿ ಅಣ್ಣ ಹೋದ್ರೆ ತಮ್ಮನೂ ಹೋಗ್ತಾನೆ ಏನದು ಏ ಈ ಒಗಟೆಲ್ಲ ನಮಗೆ ಗೊತ್ತಾಗೋದಿಲ್ಲ ಬಾಬಾ ಇಲ್ಲಿ ನಾವು ಸಣ್ಣವ್ರು ಇದ್ದಾಗ ಹಾಲು ಕೋವಾ ತಿಂತಿದ್ವಲ್ಲ ಅದನ್ನ ಮಾಡ್ಯಾಳ ಬಾ ನಿಮ್ಮ ತಂಗಿ ತಿನ್ನಕ್ ಹೋಗುನ್ ತಿನ್ನೋದಿದ್ದೇ ಇರ್ತೈತ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಗೆ ವಿಶ್ ಮಾಡೋಣ ಬರ್ರಿ ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೋತಾ ಇದ್ದಾರೆ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೋತಾ ಇದ್ದಾರಲ್ಲ ಅವರಿಗೆಲ್ಲರಿಗೂ ಉತ್ತರ ಕರ್ನಾಟಕ ರೆಸಿಪಿಯ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ವೆಡ್ಡಿಂಗ್ ಆ್ಯನಿವರ್ಸರಿ ಶುಭಾಶಯಗಳು ಶರಣಾರ್ಥಿ